Hi students, this is Professor Arun Giridhi. Welcome to my e-learning class. In today's class, I would like to explain Indian financial market. This is my second class on Indian financial market. Please see the video and do comments. Thank you. In today's class, we would like to explain the features of Indian financial system. Bharatiya Hanakasina Vyavasthe Lakshanagala Bagge Nodana. Before explain the features of Indian financial system, first we would like to know the meaning of financial system. Hanakasina vyavasthe arthada bagge tilkovanu. Financial system means it is a set of interrelated components like financial market, financial institution, financial assets and financial service. Why these four elements come together? Because for saving and capital formation. You know, ಹಾಗಾದರೆ ಏನು ಹಣಕಾಸಿನ ವ್ಯವಸ್ಥೆ ಅಂದರೆ ಪರಸ್ಪರ ಹಣಕಾಸಿನ ಮಾರುಕಟ್ಟೆ ಹಣಕಾಸಿನ ಸೇವೆ ಹಣಕಾಸಿನ ಆಸ್ತಿಗಳು ಹಾಗೂ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ನಿರ್ವಹಿಸತಕ್ಕಂಥ ವ್ಯವಸ್ಥೆ ಅಂತ ಕರಿತೀವಿ ಇಲ್ಲಿ ಉಳಿತಾಯ ಮತ್ತು ಬಂಡವಾಳ ರಚನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾದರೆ ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಏನಿರುತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಮೇನ್ಲಿ ಇನ್ಕ್ಲೂಡ್ ಟೂ ಎಲಿಮೆಂಟ್ಸ್ ಒನ್ ಈಸ್ ಮನಿ ಮಾರ್ಕೆಟ್ ಅಂಡರ್ ಒನ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್ ಒಂದು ಹಣದ ಮಾರುಕಟ್ಟೆ ಇನ್ನೊಂದು ಬಂಡವಾಳ ಮಾರುಕಟ್ಟೆ ಅಂತ ನಾವಲ್ಲಿ ಕರಿತೀವಿ ಹಾಗಾದ್ರೆ ಫೈನಾನ್ಷಿಯಲ್ ಸೆಕೆಂಡ್ ಪಾರ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಏನಿರುತ್ತೆ ಬ್ಯಾಂಕ್ಸ್ ಇನ್ಶೂರೆನ್ಸ್ ಮ್ಯೂಚುವಲ್ ಫಂಡ್ ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯು ಏನ್ ಮಾಡ್ಬೋದು ದೀಸ್ ಆರ್ ಕಾಲ್ ಆಸ್ ಇಂಟರ್ಮೀಡಿಯರಿ ಇವಕ್ಕೇನಂತ ಕರೀತಾರೆ ಇಂಟರ್ಮೀಡಿಯರಿ ಲೈಕ್ ವಾಟ್ ಈಸ್ ದ ಮೇನ್ ವರ್ಕ್ ಆಫ್ ಬ್ಯಾಂಕ್ ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ ಅಂಡ್ ಬಾರೋಯಿಂಗ್ ದ ಲೋನ್ ಲೈಕ್ ಇಂಟರ್ಮೀಡಿಯರಿ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಹಂಗಾದ್ರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಅಂತ ನಾವಲ್ಲಿ ಕರಿತೀವಿ ಆಮೇಲೆ ಫೋರ್ತ್ ಒನ್ ಸಾರಿ ಥರ್ಡ್ ಒನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಸಲಕರಣೆಗಳು ಅಥವಾ ಅಸೆಟ್ಸ್ ಅಂತಲೂ ಕರಿತೀವಿ ನಾವು ಫೈನಾನ್ಷಿಯಲ್ ಅಸೆಟ್ಸ್ ಲೈಕ್ ಶೇರ್ಸ್ ಡಿಬೆಂಚರ್ಸ್ ಬಾಂಡ್ಸ್ ಇವೆಲ್ಲ ಏನಂತ ಕರೀತಾರೆ ಹಣಕಾಸಿನ ಆಸ್ತಿಗಳು ಅಂತ ಕರೀತಾರೆ ಆಮೇಲೆ ಲಾಸ್ಟ್ ಒನ್ ಫೈನಾನ್ಷಿಯಲ್ ಸರ್ವಿಸ್ ಹಣಕಾಸಿನ ಸೇವೆ ದ ಸರ್ವಿಸ್ ರೆಂಡರ್ಡ್ ಬೈ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಟು ದ ನೀಡಿ ಪರ್ಸನ್ ಅಂದರೆ ಅವಶ್ಯಕ ವ್ಯಕ್ತಿಗಳಿಗೆ ಸೂಕ್ತ ಹಣಕಾಸಿನ ಸೇವೆಯನ್ನು ಒದಗಿಸೋದಕ್ಕೆ ನಾವು ಹಣಕಾಸಿನ ಸೇವೆ ಅಂತ ಕರಿತೀವಿ ಇವು ಮೇನ್ಲಿ ಎರಡು ಭಾಗಗಳನ್ನಾಗಿ ವಿಭಾಗಿಸ್ಬೋದು ನಾವು ಒಂದು ಫೀ ಬೇಸ್ ಸರ್ವಿಸ್ ಅಂಡರ್ ಒನ್ ಈಸ್ ಫಂಡ್ ಬೇಸ್ ಸರ್ವಿಸ್ ಒಂದು ಶುಲ್ಕ ಆಧಾರಿತ ಸೇವೆ ಇನ್ನೊಂದು ನಿಧಿ ಆಧಾರಿತ ಸೇವೆ ಅಂತ ನಾವಲ್ಲಿ ಕರಿತೀವಿ ಸೊ ಈ ಮೀನಿಂಗ್ ಒಳಗೆ ನಾವು ಫೀಚರನ್ನು ಕನ್ವರ್ಟ್ ಮಾಡ್ಬೋದು ಮೇನ್ಲಿ ಫೀಚರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಕಮ್ ಫಾರ್ 5 marks 5 marks ಬರ್ಬೋದು ಹಣಕಾಸಿನ ವ್ಯವಸ್ಥೆಯ ಲಕ್ಷಣಗಳು ನಂಬರ್ ಒನ್ ಫಸ್ಟ್ ಒನ್ ಯಾವುದು ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಸ್ವಲ್ಪ ನೆನಪಿಟ್ಟು ಹೋಗ್ಬೋದು ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್ ಬಂಡವಾಳ ರಚನೆ ವಾಟ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್ ಸೊ ಪೀಪಲ್ ಫಸ್ಟ್ ಸೇವ್ ದ ಮನಿ ದನ್ ಸೇವ್ಡ್ ಮನಿ ಈಸ್ ಗೋಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ದಟ್ ಇನ್ವೆಸ್ಟ್ಮೆಂಟ್ ಈಸ್ ಕನ್ವರ್ಟೆಡ್ ಟು ಕ್ಯಾಪಿಟಲ್ ಫಾರ್ಮೇಷನ್ ಮೀನ್ಸ್ ಕಲೆಕ್ಟಿವ್ ಸೇವಿಂಗ್ಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ಯಾಪಿಟಲ್ ಫಾರ್ಮೇಷನ್ ಬಂಡವಾಳ ರಚನೆ ಅಂತ ನಾವಲ್ಲಿ ಕರಿತೀವಿ ಅಂದರೆ ಫೈನಾನ್ಷಿಯಲ್ ಸಿಸ್ಟಮ್ ಫಸ್ಟ್ ಟ್ರೈ ಟು ಎನ್ಕರೇಜ್ ಫಾರ್ ಸೇವಿಂಗ್ಸ್ ದೆನ್ ಹೂ ವಿಲ್ ಸೇವ್ ದ ಮನಿ ಸೇವರ್ಸ್ ವಿಲ್ ಸೇವ್ ದ ಮನಿ ಆ್ಯಂಡ್ ದಟ್ ಸೇವ್ಡ್ ಮನಿ ಈಸ್ ಕನ್ವರ್ಟೆಡ್ ಇನ್ ಟು ಇನ್ವೆಸ್ಟ್ಮೆಂಟ್ ಅಂದರೆ ಉಳಿತಾಯ ಮಾಡಿರ್ತಕ್ಕಂಥ ಹಣವು ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತದೆ ಆ ಹೂಡಿಕೆನ ಏನಂತ ಕರಿತೀವಿ ನಾವು ಬಂಡವಾಳ ರಚನೆ ಅಂತ ಕರಿತೀವಿ ದಟ್ ಇನ್ವೆಸ್ಟ್ಮೆಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ನಾವಲ್ಲಿ ಕರಿತೀವಿ ಸೊ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್ ಹೌ ದ ಕ್ಯಾಪಿಟಲ್ ಫಾರ್ಮೇಷನ್ ಈಸ್ ಮೇಡ್ ಇಟ್ ಹೆಲ್ಪ್ಸ್ ಟು ಎನ್ಕರೇಜ್ ದಿ ಸೇವಿಂಗ್ ಆ್ಯಂಡ್ ದಟ್ ಸೇವಿಂಗ್ ಈಸ್ ಕನ್ವರ್ಟೆಡ್ ಟು ಇನ್ವೆಸ್ಟ್ಮೆಂಟ್ ಆ್ಯಂಡ್ ದಟ್ ಬ್ರಿಂಗ್ಸ್ ಔಟ್ ದ ಕ್ಯಾಪಿಟಲ್ ಫಾರ್ಮೇಷನ್ ಸೊ ಇದು ಮೊದಲೇ ಲಕ್ಷಣಗಳು ಅಂತ ಹೇಳ್ಬೋದು ಬಂಡವಾಳ ರಚನೆ ಬಂಡವಾಳ ರಚನೆ ಆಗಬೇಕಾದ್ರೆ ಎರಡು ವರ್ಡ್ ಫಸ್ಟ್ ನೆನ್ಪಿಟ್ಕೋಬೇಕು ವಾಟ್ ಆರ್ ದೋಸ್ ಫಸ್ಟ್ ಟೂ ವರ್ಡ್ಸ್ ಸೇವಿಂಗ್ ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಅಂಡ್ ವಾಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಇಂಟಿಗ್ರೇಟೆಡ್ ಸಿಸ್ಟಮ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಇಂಟಿಗ್ರೇಟೆಡ್ ಸಿಸ್ಟಮ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಇಂಟಿಗ್ರೇಟೆಡ್ ಸಿಸ್ಟಮ್ ಬಿಕಾಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ವೇರಿಯಸ್ ಸಿಸ್ಟಮ್ ಆರ್ ವೇರಿಯಸ್ ಎಲಿಮೆಂಟ್ಸ್ ಲೈಕ್ ಫೋರ್ ಎಲಿಮೆಂಟ್ಸ್ ವಿ ಆಲ್ರೆಡಿ ಡಿಸ್ಕಸ್ ದಟ್ ವಾಟ್ ಫೋರ್ ಎಲಿಮೆಂಟ್ಸ್ ಇಂಟಿಗ್ರೇಟೆಡ್ ಅಂತ ನಾವಲ್ಲಿ ಕರಿತೀವಿ ಇಂಟಿಗ್ರೇಟೆಡ್ ಅಂದ್ರೆ ಬ್ರಿಂಗ್ ಟುಗೆದರ್ ಒಗ್ಗೂಡಿಸುವಿಕೆ ಅಂತ ಕರಿತೀವಿ ನಾವು ಹಣಕಾಸಿನ ವ್ಯವಸ್ಥೆಯು
ಒಗ್ಗೂಡಿತ ವ್ಯವಸ್ಥೆಯನ್ನು ಒಳಗೊಂಡಿರುತ್ತದೆ. ಇಂಟಿಗ್ರೇಟೆಡ್ ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಅಸೆಟ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವೀಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಅ ಇಂಟಿಗ್ರೇಟೆಡ್, ಒಗ್ಗೂಡಿತ ಅಂತ ಕರಿತೀವಿ. ಈ ನಾಲ್ಕು ಅಂಶಗಳು ಇದರಲ್ಲಿ ಏನಾಗಿರ್ತಾವ, ಒಗ್ಗೂಡಿತವಾಗಿರ್ತಾವ. ನಾಲ್ಕು ಅಂಶಗಳು ಯಾವುವು? ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಆಸ್ತಿಗಳು, ಹಣಕಾಸಿನ ಸೇವೆಗಳು ಹಾಗೂ ಹಣಕಾಸಿನ ಸಂಸ್ಥೆಗಳು ಅಂತ ಕರಿತೀವಿ. ಸೊ ದ್ಯಾಟ್ಸ್ ವಾಟ್ ಇಟ್ ಈಸ್ ಇಂಟಿಗ್ರೇಟೆಡ್. ಅಂದ್ರೆ ಯಾಕೆ ಇದಕ್ಕೆ ಇಂಟಿಗ್ರೇಟೆಡ್ ಅಂತ ಕರಿಬೇಕು ಹೇಳ್ರಿ? ಇಫ್ ಎನಿ ಒನ್ ಎಲಿಮೆಂಟ್ಸ್ ಗೋ ರಾಂಗ್, ದ್ಯಾಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಓವರ್ ಆಲ್ ಸಿಸ್ಟಮ್ ಅಂತ ಕರಿತೀವಿ. ಇಫ್ ಎನಿ ಒನ್ ಎಲಿಮೆಂಟ್ ಗಾಟ್ ಫೇಲ್, ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಅದರ್ ಎಲಿಮೆಂಟ್ಸ್. ಯಾವುದಾದ್ರೂ ಒಂದು ವಿಭಾಗ ಫೇಲ್ ಆಯಿತು ಅಂದ್ರೆ ಪೂರ್ತಿ ವ್ಯವಸ್ಥೆಯ ಮೇಲೆ ಏನು ಮಾಡುತ್ತೆ, ಅದು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಸಿಸ್ಟಮ್ ಸಕ್ಸಸ್ ಆಗಬೇಕು ಅಂದ್ರೆ ಆಲ್ ಫೋರ್ ಎಲಿಮೆಂಟ್ಸ್ ಶುಡ್ ಬಿ ಸಕ್ಸಸ್ಫುಲ್ ಒನ್, ಅದರ್ವೈಸ್ ಫೈನಾನ್ಷಿಯಲ್ ಸಿಸ್ಟಮ್ ಗಾಟ್ ಫೇಲ್. ನೌ ವಾಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್? ಇಟ್ ಈಸ್ ಅ ಬ್ರಿಂಗ್ ದ ಕ್ಯಾಪಿಟಲ್ ಫಾರ್ಮೇಶನ್, ಬಂಡವಾಳ ರಚನೆಯನ್ನು ನಿರ್ವಹಿಸುತ್ತದೆ. ಅಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಈಸ್ ಇಟ್ ಈಸ್ ಅ ಇಂಟಿಗ್ರೇಟೆಡ್ ಸಿಸ್ಟಮ್. ಇಟ್ ಈಸ್ ಅ ಇಂಟಿಗ್ರೇಟೆಡ್ ಸಿಸ್ಟಮ್, ಒಗ್ಗೂಡಿತ ವ್ಯವಸ್ಥೆ ಅಂತ ಕರೀತಾರೆ. ಅಂಡ್ ವಾಟ್ ಅಬೌಟ್ ದ ಥರ್ಡ್ ಇಂಪಾರ್ಟೆಂಟ್ ಫೀಚರ್? ಇಟ್ ಈಸ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್. ವಾಟ್ ಈಸ್ ದ ಥರ್ಡ್ ಇಂಪಾರ್ಟೆಂಟ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಫೀಚರ್? ಈಸ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್. ವಾಟ್ ಈಸ್ ಆರ್ಗನೈಸ್? ಸಂಘಟಿತ ಹಣಕಾಸಿನ ಮಾರುಕಟ್ಟೆ ಅಂತ ಕರೀತಾರೆ. ವೈ ಇಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸ್? ಬಿಕಾಸ್ ಇಟ್ ಫಾಲೋಸ್ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಪ್ರಾಪರ್ ನಾರ್ಮ್ಸ್ ಆ್ಯಂಡ್ ಕಂಡೀಷನ್, ಪ್ರಾಪರ್ ಪ್ರೊಸೀಜರ್ ಪಾಲಿಸೀಸ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಆರ್ಗನೈಸ್, ಸಂಘಟಿತ ವ್ಯವಸ್ಥಿತವಾದ ಅಂತ ಕರೀತೀವಿ ನಾವು. ಆರ್ಗನೈಸ್ ಇದ್ದು ಅಂದರೆ ಯಾರು ಯಾವ ಲೆವೆಲ್ನಲ್ಲಿ ಇರಬೇಕು, ಆಮೇಲೆ ಯಾವ ಲೆವೆಲ್ನಲ್ಲಿ ಅವರು ಕೆಲಸ ಮಾಡಬೇಕು, ಇವೆಲ್ಲನೂ ಹೇಳೋದು ಯಾವುದು? ಆರ್ಗನೈಸ್ ಅಂತ ಕರಿತೀವಿ. ವೆಲ್ ಎಸ್ಟಾಬ್ಲಿಷ್ಡ್ ರೂಲ್ಸ್ ಫಾಲೋ ಮಾಡಿದ ಅದಕ್ಕೆ ಏನಂತ ಕರೀತಾರೆ? ಆರ್ಗನೈಸ್ ಅಂತ ಕರಿತೀವಿ. ಬೋತ್ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ಆರ್ಗನೈಸ್ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ಮನಿ ಮಾರ್ಕೆಟ್, ವೈ ಇಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸ್ ಮಾರ್ಕೆಟ್? ಬಿಕಾಸ್ RBI ಮೇಕ್ ಶೋರ್ ದ್ಯಾಟ್ ಆಲ್ ಆಕ್ಟಿವಿಟಿ ರಿಲೇಟೆಡ್ ಟು ಮನಿ ಮಾರ್ಕೆಟ್ ಶುಡ್ ಬಿ ಆರ್ಗನೈಸ್ಡ್ ಒನ್. RBI ಏನು ಮಾಡುತ್ತೆ? ಮನಿ ಮಾರ್ಕೆಟ್ ಆಕ್ಟಿವಿಟಿ ಆರ್ಗನೈಸ್ ಆಗಿರೋಂಗೆ ನೋಡ್ಕೊಳತ್ತೆ, ಅಂದರೆ ಸಂಘಟಿತ ಆಗಿರ್ತಕ್ಕಂಥ ನೋಡ್ಕೊ, ಯಾವುದೇ ರೀತಿ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೊಳತ್ತೆ. ಈಗ ಸೆಬಿ ಈಸ್ ಆರ್ಗನೈಸ್ ಟುವರ್ಡ್ಸ್ ದ ಸ್ಟಾಕ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ಗೆ ಅದು ಆರ್ಗನೈಸ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ಕಂಟ್ರೋಲ್ಡ್ ಅಂತ ಕರಿತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಇಟ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ಕಂಟ್ರೋಲ್ಡ್. ದ ಕ್ವಶನ್ ಈಸ್ ಬೈ ಹೂಮ್, ಯಾರಿಂದ ಕಂಟ್ರೋಲ್ ಆಗುತ್ತೆ? ರೆಗ್ಯುಲೇಟೆಡ್ ಆ್ಯಂಡ್ ಕಂಟ್ರೋಲ್ ಬೈ ರೆಗ್ಯುಲೇಟಿಂಗ್ ಅಥಾರಿಟಿ. ದ ವರ್ಡ್ ಈಸ್ ಕಾಲ್ಡ್ ಆಸ್ ರೆಗ್ಯುಲೇಟಿಂಗ್ ಅಥಾರಿಟಿ, ನಿಯಂತ್ರಣ ಹೊಂದಿರತಕ್ಕಂಥ ಅಧಿಕಾರಿಗಳು. ಯಾರು ನಿಯಂತ್ರಣ ಹೊಂದ್ತಾರೆ, ಯಾರು ಅಧಿಕಾರವನ್ನು ಹೊಂದಿರ್ತಾರೆ? ಫಾರ್ ಎಕ್ಸಾಂಪಲ್, ಮನಿ ಅಂತ ಹೇಳೋ ನಾವು, ಮನಿ ಮಾರ್ಕೆಟ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆಮೇಲೆ ಸ್ಟಾಕ್ ಎಕ್ಸ್ಚೇಂಜ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇನ್ಶೂರೆನ್ಸ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? IRDA, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ. ಟ್ಯಾಕ್ಸ್ ಯಾರು ರೆಗ್ಯುಲೇಟ್ ಮಾಡ್ತಾರೆ? CBDT, ಸೆಂಟ್ರಲ್ ಬೋರ್ಡ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಯಾವುದೇ ಒಂದು ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂದರೆ ಅಲ್ಲಿ ಆರ್ಗನೈಸ್ ಸಿಸ್ಟಮ್ ಏನಾಗಿರ್ಬೇಕು ರೀ? ಸೌಂಡ್ ಆಗಿರಬೇಕು. ಆರ್ಗನೈಸ್ ಸಿಸ್ಟಮ್ ರೆಗ್ಯುಲೇಟೆಡ್ ಆಗಿರಬೇಕು, ಕಂಟ್ರೋಲ್ಡ್ ಆಗಿರಬೇಕು. ಸೊ ಹಂಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವು? ವೆಲ್ ಆರ್ಗನೈಸ್, ವೆಲ್ ರೆಗ್ಯುಲೇಟೆಡ್ ಆ್ಯಂಡ್ ವೆಲ್ ಕಂಟ್ರೋಲ್ಡ್ ಅಂತ ಕರಿತೀವಿ. ಉತ್ತಮ ಸಂಘಟನೆಯನ್ನು ಹೊಂದಿರುತ್ತದೆ, ಉತ್ತಮವಾದ ವ್ಯವಸ್ಥೆಯನ್ನು ಹೊಂದಿರುತ್ತದೆ, ಉತ್ತಮವಾದಂಥ ನಿಯಂತ್ರಣವನ್ನು ಹೊಂದಿರುತ್ತದೆ. ಯಾಕೆ ಕಂಟ್ರೋಲ್ ಇರಬೇಕು? ಇಫ್ ದ ರೆಗ್ಯುಲೇಷನ್ ಈಸ್ ನಾಟ್ ದೇರ್, ದ ವಯೋಲೇಷನ್ ಕ್ಯಾನ್ ಬಿ ಪಾಸಿಬಲ್ ಆ್ಯಂಡ್ ದ ರೂಲ್ಸ್ ಕ್ಯಾನ್ ಬಿ ಬ್ರೇಕ್ ಆ್ಯಂಡ್ ಪ್ರಾಪರ್ ಯುಟಿಲೈಸೇಷನ್ ಈಸ್ ನಾಟ್ ಪಾಸಿಬಲ್. ಅಂದ್ರೆ ಏನಾಗುತ್ತೆ ರೀ, ರೆಗ್ಯುಲೇಷನ್ ಇರ್ಲಿಕ್ಕಂದ್ರೆ ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ, ಅಲ್ಲಿರ್ತಕ್ಕಂಥ ಇನ್ನೋಸೆಂಟ್ ಇನ್ವೆಸ್ಟರ್ಗೆ ಲಾಸ್ ಆಗುತ್ತೆ. ಹಾಗಾಗಿ ರೆಗ್ಯುಲೇಷನ್ ಬಹಳನೇ ಇಂಪಾರ್ಟೆಂಟ್. ಆ್ಯಂಡ್ ಇಟ್ ಈಸ್ ಕನ್ಸಿಸ್ಟ್ ಆಫ್ ಆಲ್ ಎಲಿಮೆಂಟ್ಸ್, ಎಲ್ಲ ವಿಭಾಗಗಳನ್ನ ಒಳಗೊಂಡಿರುತ್ತದೆ. ಸೊ ಏನ್ರಿ ಫೀಚರ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್? ಸೊ ಫೀಚರ್ ತಿಳ್ಕೋಬೇಕು ಅಂದ್ರೆ ಫೈನಾನ್ಷಿಯಲ್ ಸಿಸ್ಟಮ್ ಮೀನಿಂಗ್ ಬಂದ್ರೆ ನೀವು ಫೀಚರ್ ತಿಳ್ಕೊಂಡಂಗೆ. ಯಾವ ರೀತಿ ಅಂದ್ರೆ ಫೈನಾನ್ಷಿಯಲ್ ಸಿಸ್ಟಮ್ ಒಳಗೆ ನಾಲ್ಕು ಎಲಿಮೆಂಟ್ಸ್ ಇರ್ತಾವ ಅಂತ ನಮ್ಗೆ ಗೊತ್ತು. ಯಾವ್ಯಾವ ರೀ? ಫೈನಾನ್ಷಿಯಲ್ ಮಾರ್ಕೆಟ್, ಇನ್ಸ್ಟಿಟ್ಯೂಷನ್, ಅಸೆಟ್ಸ್, ಸರ್ವಿಸ್. ಇವು ನಾಲ್ಕು ಕೂಡಿದ್ದು ಒಂದು ಫೀಚರ್ ಆಯಿತು. ಹೌ ಇಟ್ ಈಸ್ ಅ ಫೀಚರ್? ಇಟ್ ಕನ್ಸಿಸ್ಟ್ ಫೋರ್ ಎಲಿಮೆಂಟ್ಸ್ ಬರೆದ್ರೆ ಮುಗೀತು. ಆ್ಯಂಡ್ ಇಟ್ ಈಸ್ ರೆಗ್ಯುಲೇಟೆಡ್, ಎರಡನೇದು ರೆಗ್ಯುಲೇಟೆಡ್ ಅಂದರೆ ನಿಯಂತ್ರಣ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸ್ತಕ್ಕಂಥ ಅಂಶ.
ಆಮೇಲೆ ಇಟ್ ಫಾಲೋಸ್ ಪ್ರಾಪರ್ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಅನ್ನ ಇದು ಸರಿಯಾಗಿ ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ಅ ಇಂಟಿಗ್ರೇಟೆಡ್ ಒಗ್ಗೂಡಿತ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಸೊ ದಿಸ್ ಈಸ್ ಕಾಲ್ ಅಬೌಟ್ ದ ಫೀಚರ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಹಣಕಾಸಿನ ವ್ಯವಸ್ಥೆಯ ಲಕ್ಷಣಗಳು ಐ ಬ್ರೀಫ್ ಇನ್ ಓನ್ಲಿ ಒನ್ ವರ್ಡ್ ಕೀ ವರ್ಡ್ಸ್ನಲ್ಲಿ ಮುಗಿಸ್ಬಿಡ್ತೇನೆ ಫಸ್ಟ್ ಫೀಚರ್ ಈಸ್ ಕ್ಯಾಪಿಟಲ್ ಫಾರ್ಮೇಷನ್ ಬಂಡವಾಳ ರಚನೆ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕಂದ್ರೆ ಎರಡು ವರ್ಡ್ ನೆನ್ಪಿಡ್ಬೇಕು ಒಂದು ಸೇವಿಂಗ್ ಅಂಡರ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಅ ಕ್ಯಾಪಿಟಲ್ ಫಾರ್ಮೇಷನ್ ಉಳಿತಾಯ ಮತ್ತು ಹೂಡಿಕೆಯನ್ನು ಏನಂತ ಪರಿಗಣಿಸ್ತೀವಿ ನಾವು ಬಂಡವಾಳ ರಚನೆ ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು ಅಂದ್ರೆ ಎರಡು ವರ್ಡ್ ಯಾವ ಬೇಕ್ರಿ ಒಂದು ಸೇವಿಂಗ್ಸ್ ಇನ್ನೊಂದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮತ್ತು ಉಳಿತಾಯ ಎರಡನೇದು ಇಂಟಿಗ್ರೇಟೆಡ್ ಒಗ್ಗೂಡಿತ ಸೆಕೆಂಡ್ ಇಂಪಾರ್ಟೆಂಟ್ ಕೀ ವರ್ಡ್ ಈಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಇಂಟಿಗ್ರೇಟೆಡ್ ಎಲಿಮೆಂಟ್ ದ ಥರ್ಡ್ ಇಂಪಾರ್ಟೆಂಟ್ ಕೀ ವರ್ಡ್ ಈಸ್ ಆರ್ಗನೈಸ್ ನೋಡಿ ಆರ್ಗನೈಸ್ ಸಂಘಟಿತ ನೋಡಿ ಹೆಂಗೆ ನೆನಪಿಟ್ಕೋಬೇಕು ಕ್ಯಾಪಿಟಲ್ ಫಾರ್ಮೇಷನ್ ಇಂಟಿಗ್ರೇಟೆಡ್ ಆರ್ಗನೈಸ್ ನೆಕ್ಸ್ಟ್ ಕೀವರ್ಡ್ ರೆಗ್ಯುಲೇಟೆಡ್ ನೆಕ್ಸ್ಟ್ ಕೀವರ್ಡ್ ಕಂಟ್ರೋಲ್ಡ್ ನೆಕ್ಸ್ಟ್ ಕೀವರ್ಡ್ ಕಲೆಕ್ಟಿವ್ ಎಲಿಮೆಂಟ್ಸ್ ಸೊ ಇವೆಲ್ಲ ಕೀವರ್ಡ್ಸ್ ಸೊ ಇವುಗಳನ್ನು ಉಪಯೋಗಿಸಿ ನಾವೇನು ಮಾಡ್ಬೋದು ಫೀಚರ್ಸನ್ನು ಬರಿಬೋದು ಲೈಕ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ವೆಲ್ ಇಂಟಿಗ್ರೇಟೆಡ್ ಸಿಸ್ಟಮ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ವೆಲ್ ರೆಗ್ಯುಲೇಟೆಡ್ ಸಿಸ್ಟಮ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ವೆಲ್ ಕಂಟ್ರೋಲ್ ಸಿಸ್ಟಮ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ಪ್ರಾಪರ್ ಕ್ಯಾಪಿಟಲ್ ಫಾರ್ಮೇಷನ್ ಓರಿಯೆಂಟೆಡ್ ಆಕ್ಟಿವಿಟೀಸ್ ಅಂತ ನಾವಲ್ಲಿ ಕರಿಬೋದು ಆಮೇಲೆ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಅ ಪ್ರಾಪರ್ ಕಾಂಬಿನೇಷನ್ ಆಫ್ ಆಲ್ ಎಲಿಮೆಂಟ್ಸ್ ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ನಾವಲ್ಲಿ ಕರಿತೀವಿ ಸೊ ದಿಸ್ ಈಸ್ ಟುಡೇಸ್ ಕ್ಲಾಸ್ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ದ ಒಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಥ್ಯಾಂಕ್ ಯು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಎನ್ಕರೇಜ್ಮೆಂಟ್ ಥ್ಯಾಂಕ್ ಯು